ಬಂದಿದೆ. ಬಂಚಸ್ಸಲ್ಲಿ ಕಾಫಿ ಬಂಚಸ್ ಏನಿದೆ ಅದು ಈಚು, ಈ ಒಂದು ಈಚು, ಈ ಸಣ್ಣ ಈಚಾಗ್ತದೆ. ಈಗ ಆ ಈಚುಗಳು ಈಗ ಕೆಳಗೆ ನೆಲೆ ಕುದುರಿದ್ದಾವೆ. ಕಾಫಿನದು ಎಲ್ಲ 75% ಕಾಫಿ ನೆಲದಲ್ಲಿದೆ. ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಯೋಚಿಸಿ ಚಿಂತಿಸಿ ನಮಗೆ ಪರಿಹಾರ ಕೊಡಬೇಕು ಅಂತ ನಾನು ಹೇಳ್ಕೊಳ್ತೇನೆ. ಓಕೆ ಸರ್, ಅಂದರೆ 75% ನೆಲಕ್ಕೆ ಬಿದ್ದಿದೆ. ನಾವು ಎಲ್ಲ ಈಗ ನಾವು ಡೆವಲಪ್ಮೆಂಟ್ ಮಾಡಿದ್ರೆ ಈ ವರ್ಷ ಬರ್ತದೆ, ಮುಂದಿನ ವರ್ಷ ಬರ್ತದೆ, ನಾವು ಕಾಫಿನ ಯೋಚನೆ ಮಾಡ್ತಾ ಇರ್ತೀವಿ. ಈ ವರ್ಷದ ಕಾಫಿ ಈ ಥರ ಆಗಿದೆ. ನಾವು ಕೆಲಸಗಾರರಿಗೆ ಅವರಿಗೆ ಇವರಿಗೆ ಕೊಡಬೇಕಾದ ಸಂಬಳಗಳು ವ್ಯವಸ್ಥೆಗಳು ಸಂಪೂರ್ಣ ನಷ್ಟದಲ್ಲಿದ್ದೇವೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ನಮ್ಮ ಬಗ್ಗೆ ನೋಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ₹270 ಸಂಬಳ ಕೊಡ್ತಿದ್ದೀವಿ. ಆಟೋ ಬಾಡಿಗೆ, ಜೀಪ್ ಬಾಡಿಗೆ ಅಂತ ಕೊಟ್ಟು ಅಷ್ಟೆಲ್ಲ ಕೆಲಸ ಮಾಡಿಸಿದ್ರು. ನಮ್ದು ಇವಾಗ ಈ ಸರಿ ಅರ್ಧ ಬೆಳೆ ಎಲ್ಲ ಕಾಲು ಬೆಳೆ ಉಳಿದ್ರೆ ಅದು ನಮ್ಮ ಅದೃಷ್ಟ ಅಂತ ಆಗಿದೆ. ತುಂಬಾ ಕಷ್ಟದ ಜೀವನ. ಕೊಳೆ ರೋಗ ಎಲ್ಲ ಬಂದಿದೆ, ಕೊಳೆ ಗಿಡದಲ್ಲೇ ಕೊಳತು ಗೊಂಚಲು ಗೊಂಚಲು ಹಂಗೆ ಇದೆ. ಬಿದ್ದೋಗ್ತಿದೆ, ಬಿದ್ದು ಗಿಡದಲ್ಲಿ ಒಣಗಿರೋದು ಕಾಫಿ ಇರುತ್ತಲ್ಲ ಆ ಥರ ಕೊಳತಿದ್ದು ನಿಂತಿದೆ.